ಅದಕ್ಕೋಸ್ಕರ ಯಜಮಾನ್ರೆ. ಹಾಂ ಹೇಳಿ. ನೀವು ಜನೌಷಧಿ ಕೇಂದ್ರದಲ್ಲಿ ಔಷಧಿ ಎಷ್ಟು ವರ್ಷದಿಂದ ಹೋದಾಗ? ನಾವು ಸುಮಾರು ಒಂದು ವರ್ಷದಿಂದ ತಗೊಂತ ಇದ್ವಿ, ಬೆಂಗಳೂರಲ್ಲಿ ತಗೊಂತ ಇದ್ವಿ. ಸಿಕ್ಕಾಪಟ್ಟೆ ರೇಟು ಅಲ್ಲಿ 2,000-3,000 ರೂಪಾಯಿಗೆ, ಇಲ್ಲಿ ಬರೀ 500 ರೂಪಾಯಿ ಮಾತ್ರ ಸಿಗುತ್ತೆ. ಅದಕ್ಕೋಸ್ಕರ ಇದು ಮಾಡ್ತಿರೋದು ಜನಗಳಿಗೆ, ಬಡ ಜನಗಳಿಗೆ ತುಂಬ ಅನುಕೂಲ ಮಾತ್ರ. ಡಾಕ್ಟ್ರೇ ಹೇಳಿದ್ರು ವಿವೇಕಾನಂದ ಹಾಸ್ಪಿಟ್ಲಲ್ಲಿ, ಡಾಕ್ಟ್ರೇ ಹೇಳಿದ್ರು ನಾವು ಅಲ್ಲೇ ತಗೊಳ್ಳಿ ಪರವಾಗಿಲ್ಲ ಅಂತ. ಅವರ ಹೆಸರನ್ನು ಅವರೇ ಬರ್ಕೊಟ್ರು. ಅವರೇ ಹೇಳಿದ್ರು ಇನ್ನು ಕೆಲವು ಚಂದ್ರಪಟ್ಟಣದಲ್ಲಿ ಏನು ಮಾಡ್ತಾರೆ ಡಾಕ್ಟ್ರು, ಅಲ್ಲಿ ಯಾಕೆ ತಗೊಂತೀರಾ, ಅಲ್ಲಿ ಚೆನ್ನಾಗಿರಾಗಲಕ್ಕಂದ್ರೆ ಅದು ಕ್ವಾಲಿಟಿ ಸರಿ ಇರಲಿ ಹಂಗೆ ಹಂಗೆ ಅಂತ ಹೇಳ್ತಾರೆ ಚಂದ್ರಪಟ್ಟಣದಲ್ಲಿ ಮಾತ್ರ. ಬೆಂಗಳೂರಲ್ಲಿ ಅವರೇ ಅಲ್ಲೇ ತಗೊಳ್ಳಿ ಅಂತ ಹೇಳ್ತಾರೆ. ಈಗ ನೀವು ಎಷ್ಟು ರೂಪಾಯಿ ಔಷಧಿ ತಗೋತಾ? ನಾವು ಇವಾಗ ನೋಡಿ ಹೊರಗಡೆ ತಗೋತಿದ್ರೆ ಎಷ್ಟು ಹೊರಗಡೆ ತಗೊಂಡಿದ್ರು ಒಂದು 2,000-2,500 ತಗೊಳ್ಳಿದೆ, ಇಲ್ಲ 500 ರೂಪಾಯಿ ಆಗುತ್ತೆ ಅಷ್ಟಕ್ಕೇನೆ. ಅಷ್ಟಕ್ಕೇನೆ 500 ರೂಪಾಯಿ ಅಷ್ಟೇ, ಅದೇ ಮಾತ್ರ ಇದೇ ಸೇಮ್ ಮಾತ್ರೆಗೆ 2,000-3,000 ಇಲ್ಲ ಅಷ್ಟೇ ಮಾತ್ರ, ಇಲ್ಲ 500 ರೂಪಾಯಿ ಒಳಗಡೆ ಮುಗಿದೋಗ. ಅವಾಗ ಎಷ್ಟು ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗೋ ಗುಣ ಆಗಿದೆ ಅಂತ ಇವಾಗ ಇವಾಗಲೂ ಇಲ್ಲ, ಅದೇ ಇದು ಹಂಗೆ ಏನೂ ಇಲ್ಲ, ಕರೆಕ್ಟಾಗಿ ಮೆಂಟೈನ್ ಆಗಿ ಈ ಮಾತ್ರ ಆ ಮಾತ್ರ ಮೊದಲು 4,000 ಮೊದಲೇ ಅವಾಗ ಹೆಂಗಿತ್ತು, ಇವಾಗ ಅದೇ ಕ್ವಾಲಿಟಿ ಅದೇ ಇದು ಅದೇ ಹುಡುಗ ಅದೇ ಹಂಗೆ ಆಗ್ತೈತೆ, ಏನು ತೊಂದರೆ ಏನಿಲ್ಲ, ಚೆನ್ನಾಗಿ ನೀವು ನಿಮ್ಗೆ ಅನುಕೂಲ ಆಗಿದ್ದಿಲ್ಲ ಬೇರೆಯವ್ರಿಗೆ ನಿಮ್ಮ ಅಕ್ಕಪಕ್ಕವ್ರಿಗೆ ನಾನು ಸುಮಾರು ಜನ ಕೇಳ್ತೀನಿ, ಸುಮಾರು ಜನ ಕೇಳ್ತೀನಿ ನಾನು ಅನುಕೂಲ ಆಗಿದೆ ಕೇಳ್ತೀನಿ. ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಸಾಕು ನಾನು ಅಂಗಡಿ ಮುಂದಾಗ ಎಲ್ಲರೂ ಹೇಳ್ತೀನಿ ನಾನು. ಅದು ಕೆಲವರು ಎನ್ಕ್ವೈರಿ ಮಾಡ್ತಾರೆ ಏನೇನು ಅಂತವ, ಅದೇ ಹಂಗೆಲ್ಲ ಏನಿಲ್ಲ ರೀ, ಯಾರು ಯಾವ ಡಾಕ್ಟ್ರು ಹೇಳಿದ್ರು ನಿಮಗೆ ಹೇಳ್ರಿ ಇಲ್ಲ ನೀವು ಅದೆಲ್ಲ ಸುಳ್ಳು ತಂದ್ರೆ ಅವ್ರು ಡಾಕ್ಟರ್ ಹತ್ರ ಹೋಗ್ತಿರೋ ಮೆಡಿಕಲ್ ಶಾಪ್ಗೆ ಅದು ಕೂತಾರೆ ಹಂಗೆ ಹೇಳ್ತಾರೆ ಅವರು ಇಲ್ಲೇ ತಗೊಳ್ಳಿ ಅಂತ ಹೇಳಿ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಊರು? ಸರ್ ನಮ್ಮದು ಊರು ಹಾಸನ. ಇಲ್ಲಿ ಇಲ್ಲೇ ನಿಮ್ಮ ಚಂದ್ರಪಟ್ಟಣ ರಾಮೇಶ್ವರ ಬಡಾವಣೆಯಲ್ಲಿ. ಹೌದಾ, ತುಂಬ ಸಂತೋಷ. ಹೆಸರು ರಂಗೇಗೌಡ್ರ? ಚಂದ್ರಶೇಖರ್. ಚಂದ್ರಶೇಖರ್ ನಮಸ್ಕಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ ರಿಟೈರ್ಡ್ ಆಗಿ. ಹೌದಾ, ತುಂಬ ಸಂತೋಷ.